हलो अरुण वीडियो स्कॉलरशिप प्रोग्राम बगे हेल्ता दीनी स्कॉलरशिप बंदो वर्ष 10th क्लास ना पास SSLC अथवा 10th क्लास ना पास स्कॉलरशिप के एलिजिबल वर्ष 10th पास वीडियो कंप्लीट नोड़ी बेरे ओद्दे निम्म ब्रदर को सिस्टरो यारादरू ओद्तिद्रे 10th अल्ली अवरिगे वीडियो शेर माडि तुंबा जनक्के यूज आगुत्तिदे स्कॉलरशिप हेसरु बंदो मर्क इंडिया चारिटेबल ट्रस्ट स्कॉलरशिप प्रोग्राम अंत इदु बंदो 35,000 रुपीस बरते पर इयर इदु ओंदु वर्षक्के 35,000 रुपीस बरते जनरल वीडियोन पेरेंट्स नोड़ता याके तुम्बा जन 11th ನಲ್ಲಿ ಓದ್ತಾರಂತವರಿಗೆ ಫಸ್ಟ್ ಪಿಯು ಮಾಡ್ತಾರಂತವರಿಗೆ ಮೊಬೈಲ್ ಆಕ್ಸೆಸ್ ಇರೋದಿಲ್ಲ ಅದಕ್ಕೆ ಪೇರೆಂಟ್ಸ್ ನೋಡ್ತಾ ಇರ್ತೀರಾ ಅವರು ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಸೈಬರ್ಗೆ ಹೋಗಿ ನೀವೇ ಇದನ್ನು ಅಪ್ಲಿಕೇಶನ್ ಹಾಕಿಸ್ಬೋದು ನೀವೇ ಅಪ್ಲೈ ಮಾಡ್ಬೋದು ಬೇಕಾದರೆ ನಿಮ್ಮ ಹತ್ರ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಇದ್ರೆ ಅಥವಾ ಆಂಡ್ರಾಯ್ಡ್ ಮೊಬೈಲ್ ಇತ್ತು ಅಂದರೆ ನೀವೇ ಅಪ್ಲೈ ಮಾಡ್ಬೋದು ಪ್ರತಿಯೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು 35,000 ಅಂದರೆ 35,000 ಪರ್ ಇಯರ್ ನೀವು ಗ್ರಾಜುಯೇಷನ್ ಮುಗಿಸೋವರೆಗೂ ಈ ಸ್ಕಾಲರ್ಶಿಪ್ ನಿಮಗೆ ಬರ್ತಾನೆ ಇರುತ್ತೆ ಒಂದು ಸಲ ಎಲಿಜಿಬಲ್ ಆದ್ರೆ ಅಂದರೆ ಈ ವರ್ಷ ನಿಮಗೆ ಬಂತು ಅಂದರೆ ನೀವು ಗ್ರಾಜುಯೇಷನ್ ಮುಗಿಸೋವರೆಗೂ ಬಿಕಾಮ್ ಬಿಎಸ್ಸಿ ಬಿಇ ಏನಾದರೂ ಮಾಡಲಿ ನಿಮ್ಮ ಗ್ರಾಜುಯೇಷನ್ ಮುಗಿಸೋವರೆಗೂ 35,000 ಪ್ರತಿ ವರ್ಷ ಬರ್ತಾ ಇರುತ್ತೆ ಮತ್ತೆ ಈ ಸ್ಕಾಲರ್ಶಿಪ್ ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಬರೋದಿಲ್ಲ ಅದಕ್ಕೆ ಎಲಿಜಿಬಿಲಿಟಿ ಅಂತ ಇರುತ್ತೆ ನೀವೇನಾದರೂ ಮುಂಬೈ ನವಿ ಮುಂಬೈ ತಾನೆ ಬೆಂಗಳೂರಿನಲ್ಲಿ ರೆಸೈಡ್ ಇದ್ದರೆ ನೀವೇನಾದರೂ ಬೆಂಗಳೂರಿನಲ್ಲಿ ವಾಸ ಇದ್ದರೆ ಅವರು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀವಿ ಅದಕ್ಕಿಂತ ಮುಂಚೆ ನೀವು ಪ್ಲೇ ಸ್ಟೋರ್ನಲ್ಲಿ ಅನಕಾಡೆಮಿ ಅಂತ ಒಂದು ಆ್ಯಪ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪನ್ನು KCET ನೀಟ್ JEE ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ನೀವು ಫಸ್ಟ್ ಇಯರ್ನೇ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ಆ್ಯಪ್ನಲ್ಲಿ ಫ್ರೀ ಲೈವ್ ಕ್ಲಾಸಸ್ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಫ್ರೀ ಮಾಕ್ ಟೆಸ್ಟ್ ಕೂಡ ಇರುತ್ತೆ ನೀವು ಫ್ರೀಯಾಗಿ ಮಾಕ್ ಟೆಸ್ಟ್ ತೊಗೋಬೋದು ನೀವು ಯಾವ ಲೆವೆಲ್ಗೆ ಪ್ರಿಪೇರ್ ಆಗಿದ್ದೀರ ಅಂತ ನಿಮ್ಗೆ ಗೊತ್ತಾಗುತ್ತೆ ಪ್ರಿಪೇರ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಟೆಸ್ಟ್ ಪೇಪರ್ ಯಾವುದಕ್ಕಾದರೂ ಎನ್ರೋಲ್ ಆಗಬೇಕಾದ್ರೆ ನನ್ನ ಕೋಡನ್ನು ಯೂಸ್ ಮಾಡಿ SURAJ SURAJ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಫ್ರೀ ಲೈವ್ ಕ್ಲಾಸಸ್ ಜೊತೆಗೆ ನಿಮಗೇನಾದರೂ ಒಂದು ಕೋರ್ಸ್ಗೆ ಸೇರ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆಕ್ಸೆಸ್ ಬೇಕು ಜಾಸ್ತಿ ನೋಟ್ಸ್ ಬೇಕು ಇನ್ನೂ ಜಾಸ್ತಿ ಪಾಠಗಳು ಬೇಕು ಲೆಸನ್ಸ್ ಬೇಕು ನಿಮಗೆ ಅಂದರೆ ಅದಕ್ಕೊಂದು ಬ್ಯಾಚಸ್ ಅಂತ ಇರುತ್ತೆ ರ್ಯಾಂಕರ್ಸ್ ಬ್ಯಾಚ್ 2.2 ಅಂತ ಈಗ ಸ್ಟಾರ್ಟ್ ಮಾಡಿದ್ದಾರೆ ಇದು PCMಗೆ ಜನವರಿ 18ರಿಂದ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ 8:30ರಿಂದ 14 ಪ್ಲಸ್ ಲೆಸನ್ಸ್ ಇರುತ್ತೆ 2+ ಟೆಸ್ಟ್ ಇರುತ್ತೆ ಎಕ್ಸೆಪ್ಷನಲ್ ಎಜುಕೇಟರ್ಸಿಂದ ನಿಮಗೆ ಟೀಚಿಂಗ್ ಸಿಗುತ್ತೆ ಮತ್ತು ಆ ಎಕ್ಸೆಪ್ಷನಲ್ ಎಜುಕೇಟರ್ಸ್ ಯಾರು ಅಂತ ನೋಡ್ಬೋದು ಸತೀಶ್ TS ಅಂತ ಇವರು 11th ರ್ಯಾಂಕಲ್ಲಿದ್ದಾರೆ ಅನಕಾಡೆಮಿ KCET ಕ್ಯಾಟಗರಿನಲ್ಲಿ ಫಿಸಿಕ್ಸ್ ಮೇಡ್ ಈಸಿ ಅಂತ ಎಲ್ಲರೂ ಒಂದು ಬುಕ್ಕನ್ನ ರೆಫರ್ ಮಾಡಿರ್ತೀರ ಮಾಡ್ತಾ ಇರ್ತೀರ ಆ ಬುಕ್ಕನ್ನು ಬರ್ದಿರೋ ಅಂತವರು ಆ ಬುಕ್ಕಿನ ಆತರು ಇವರೇ ಸತೀಶ್ TS ಅಂತ ಇನ್ನೊಬ್ಬರು NG ಲೋಕೇಶ್ ಅಂತ ಇವರು ಟಾಪ್ 7ನಲ್ಲಿ ಇದ್ದಾರೆ ರ್ಯಾಂಕಿಂಗ್ನಲ್ಲಿ KCET ಕ್ಯಾಟಗರಿನಲ್ಲಿ ಅದೇ ಥರ ರ್ಯಾಂಕರ್ಸ್ ಬ್ಯಾಚ್ 2.2 PCBಗೂ ಕೂಡ ಇದೆ ಇದೇ ಥರ ರ್ಯಾಂಕರ್ಸ್ ಬ್ಯಾಚ್ 2.2 PCMBಗೂ ಕೂಡ ಇದೆ ಬ್ಯಾಚಸ್ ಪ್ರೈಸ್ ಬಂದು ಈ ಥರ ಇರುತ್ತೆ ನಿಮಗೆ 6 ಮಂತ್ಸ್ಗೆ 11,250 12 ಮಂತ್ಸ್ಗೆ 13,750 24 ಮಂತ್ಸ್ಗೆ 20,000 ಜಾಯಿನ್ ಆಗಬೇಕಾದ್ರೆ ನನ್ನ ಕೋಡನ್ನು ಯೂಸ್ ಮಾಡಿ SURAJ SURI ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಉಪಯೋಗಿಸ್ಕೊಂಡು ಫ್ರೀ ಟೆಸ್ಟ್ ಫ್ರೀ ಲೈವ್ ಕ್ಲಾಸಸ್ ಮತ್ತು ಪೇಯ್ಡ್ ಕ್ಲಾಸಸ್ ಇವೆಲ್ಲದನ್ನು ಉಪಯೋಗಿಸ್ಕೋಬೋದು ಇದು ಅನಕಾಡೆಮಿ ಆ್ಯಪಿನ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಈಗ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ಗೆ ವಾಪಸ್ ಬರೋಣ ಇದಕ್ಕೆ ಲಾಸ್ಟ್ ಡೇಟ್ ಬಂದು January 31 ಈ ತಿಂಗಳು January 31ಕ್ಕೆ ಲಾಸ್ಟ್ ಡೇಟ್ ಇದು ಎಲ್ರಿಗೂ ಇದನ್ನು ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫ್ಯಾಮಿಲಿ ಗ್ರೂಪ್ಸ್ ಇರುತ್ತಲ್ಲ ಅದಕ್ಕೆ ಶೇರ್ ಮಾಡಿ 10th ಸ್ಟ್ಯಾಂಡರ್ಡ್ ಯಾರಾದರೂ ಓದ್ತಾಯಿದ್ರೆ ಅವರಿಗೆ ಉಪಯೋಗ ಆಗುತ್ತೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನು ಅರ್ಹತೆ ಏನು ಮುಂಬೈ ನವಿ ಮುಂಬೈ ತಾನೇ ಬೆಂಗಳೂರು ರೆಸಿಡೆಂಟ್ ಆಗಿರಬೇಕು ಮತ್ತು SSLCನಲ್ಲಿ ನೀವು ಮಿನಿಮಮ್ 80% ಮಾರ್ಕ್ಸನ್ನು ತೊಗೊಂಡಿರಬೇಕು ಫ್ಯಾಮಿಲಿ ಇನ್ಕಮ್ ನಿಮಗೆ 20,000 ಮ್ಯಾಕ್ಸಿಮಮ್ ಇರಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ತಿಂಗಳಿಗೆ 20,000ಕ್ಕಿಂತ ಮೀರಿರಬಾರ್ದು ಇನ್ನು ಆಗಲೇ ಹೇಳ್ದಂಗೆ ಎಷ್ಟು ಬರುತ್ತೆ ಅಂತ ವರ್ಷಕ್ಕೆ 35,000 ಬರುತ್ತೆ ನೀವು ಗ್ರಾಜುಯೇಷನ್ ಮುಗಿಸೋವರೆಗೂ ಬರ್ತಾ ಇರುತ್ತೆ ಈಗ ಅಪ್ಲಿಕೇಶನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕಾಪಿ ಆಫ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬೇಕು ಮಾರ್ಕ್ಸ್ ಕಾರ್ಡ್ ಕಾಪಿಗೆ ಸ್ಕೂಲ್ ಅಥವಾ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಲಿಂದ ಅಥವಾ ಗೆಜೆಟೆಡ್ ಆಫೀಸರಿಂದ ಅದು ಅಟೆಸ್ಟ್ ಆಗಿರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಇನ್ಕಮ್ ಪ್ರೂಫ್ಗೆ ಅಂತ ಸ್ಯಾಲ್ರಿ ಸ್ಲಿಪ್ಸ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ ರೇಷನ್ ಕಾರ್ಡ್ BPL ಕಾರ್ಡ್ ಇವು ಕೂಡ ಆಗುತ್ತೆ ಆಮೇಲೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ನೀವು ಬೆಂಗಳೂರಿನಲ್ಲೇ ಇದ್ದೀರಾ ಮುಂಬೈನಲ್ಲೇ ಇದ್ದೀರಾ ತಾನದಲ್ಲೇ ಇದ್ದೀರಾ ಅಂತ ಅದಕ್ಕೊಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಅದಕ್ಕೆ ನೀವು ರೇಷನ್ ಕಾರ್ಡ್ ಎಲೆಕ್ಷನ್ ಕಾರ್ಡ್ ಎಲೆಕ್ಟ್ರಿಸಿಟಿ ಬಿಲ್ ಟೆಲಿಫೋನ್ ಬಿಲ್ ರೆಂಟ್ ಅಗ್ರಿಮೆಂಟ್ ಇವೆಲ್ಲ ಕೊಡ್ಬೋದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಈಗ ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ಹೇಗೆ ಕೊಡ್ತಾರೆ ಹೇಗೆ ಬರುತ್ತೆ ಅಂತ ಮೊದಲು ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಮೆರಿಟ್ ಬೇಸಿಸ್ ಮೇಲೆ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಅದೆಲ್ಲ ಕರೆಕ್ಟಾಗಿದೆ ಅಂತ ಇನ್ಫಾರ್ಮೇಷನ್ ಚೆಕ್ ಮಾಡಿ ಒಂದು ಮೆರಿಟ್ ಬೇಸಿಸ್ ಮೇಲೆ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ವಿತಿನ್ 2-3 ವೀಕ್ಸ್ನಲ್ಲಿ ನಿಮಗೊಂದು ಟೆಲಿಫೋನ್ ಕಾಲ್ ಬರುತ್ತೆ ಅಥವಾ ಇಮೇಲ್ ಕೂಡ ಬರ್ಬೋದು ಅದಾದಮೇಲೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವರಿಗೆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಸಿಂಪಲ್ ಟೆಸ್ಟ್ ಇರುತ್ತೆ ಅದಾದಮೇಲೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ ಯಾಕೆಂದರೆ ನಿಮಗೆ ವರ್ಷಕ್ಕೆ 35,000 ಕೊಡ್ತಾರೆ ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿ ಮುಗಿಸೋವರೆಗೂ ನಿಮಗೆ ಅವರೇ ಓದಿಸ್ತಾರೆ ಅವರ ದುಡ್ಡಲ್ಲಿ ನಿಮಗೆ ಓದಿಸ್ತಾರೆ ಅದಕ್ಕೆ ಈ ಥರ ಎಲ್ಲ ಇಂಟರ್ವ್ಯೂ ಟೆಸ್ಟ್ಗಳೆಲ್ಲ ಇರುತ್ತೆ ಸಿಂಪಲ್ ಟೆಸ್ಟ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ತೋರಿಸುತ್ತೆ ಇದರಲ್ಲಿ ನಿಮಗೆ ಅಪ್ಲೈ ನೋ ಅಂತ ಇದೆ ನೋಡಿ ಆರೆಂಜ್ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ನಿಮಗೆ ಫಸ್ಟ್ ಪೇಜಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇರುತ್ತೆ ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮ ನೇಮು ನಿಮ್ಮ ತಂದೆ ಹೆಸರು ನಿಮ್ಮ ತಾಯಿ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್
ನಿಮ್ಮ ಅಡ್ರೆಸ್ ಇದರೆಲ್ಲ ಸಿಂಪಲ್ ಸಿಂಪಲ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಫಿಲ್ ಮಾಡಬೇಕು, ಫೋನ್ ನಂಬರೆಲ್ಲ ಕೇಳುತ್ತೆ. ಅದಾದಮೇಲೆ ಎಜುಕೇಷನ್ ಡೀಟೇಲ್ಸ್, ನೀವು ಎಸ್ ಎಲ್ ಸಿ ಎಲ್ಲಿ ಮಾಡಿರೋದು, ಯಾವ ಕಾಲೇಜು, ಅದರ ಅಡ್ರೆಸ್ ಏನು, ಈ ಥರ ಡೀಟೇಲ್ಸು. ಅದಾದಮೇಲೆ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್, ನಿಮ್ಮ ತಂದೆ ಹೆಸರೇನು, ಅವ್ರ ಮೊಬೈಲ್ ನಂಬರು, ಅವ್ರ ಇಮೇಲ್ ಇದ್ದರೆ ಇಮೇಲ್ ಐ ಡಿ. ಅದಾದಮೇಲೆ ಅವ್ರು ಏನು ಕೆಲಸ ಮಾಡ್ತಾರೆ, ಸ್ಯಾಲ್ರಿ ಎಷ್ಟು, ಈ ಥರ ಇನ್ಫಾರ್ಮೇಷನ್. ಅದಾದಮೇಲೆ ಡಾಕ್ಯುಮೆಂಟ್ಸ್, ಆಗಲೇ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅವನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್, ಐ ಎಫ್ ಎಸ್ ಸಿ ಕೋಡ್, ನಿಮ್ಮ ನೇಮ್, ಬ್ಯಾಂಕ್ ಇದರಲ್ಲಿ ಏನಿದೆ ನೇಮು, ಈ ಥರ ಸಿಂಪಲ್ ಡೀಟೇಲ್ಸ್ ಅದು ಕೂಡ. ಅದಾದಮೇಲೆ ಮೋರ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಫೇಸ್ಬುಕ್ ಐ ಡಿ ಏನಾದರೂ ಇತ್ತು ಅಂದರೆ ಫೇಸ್ಬುಕ್ ಲಿಂಕನ್ನು ಹಾಕಿ ಅಲ್ಲಿಗೆ. ಒಂದ್ಸಲ ಎಲ್ಲ ಚೆಕ್ ಮಾಡಿ, ಎಲ್ಲ ಅಪ್ಲೈ ಮಾಡಿದ್ಮೇಲೆ ಒಂದ್ಸಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿ ಹೋಗಿದೆಯಾ ಅಂತ ಚೆಕ್ ಮಾಡಿದ್ಮೇಲೆ ಚೆಕ್ ಬಾಕ್ಸ್ ಅಂತ ಇದೆ ನೋಡಿ, ಆ ರೆಡ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಚೆಕ್ ಆಗುತ್ತದು, ಅಂದರೆ ನೀವು ಚೆಕ್ ಮಾಡಿದ್ರಿ ಅಂತ ಅರ್ಥ. ಪ್ರಿವ್ಯೂ ಕೊಟ್ಟಮೇಲೆ ಒಂದ್ಸಲ ಗಮನಿಸಿ ಅಪ್ಲಿಕೇಶನ್ ಫಾರ್ಮ್ನ, ಅದಾದಮೇಲೆ ಸಬ್ಮಿಟ್ ಕೊಟ್ಟರೆ ನಿಮ್ಮ ಕೆಲಸ ಮುಗಿದೋಗುತ್ತೆ. ಅದಾದಮೇಲೆ ಏನು ಪ್ರೊಸೆಸ್ ಹೇಳಿದೆ, ಸೆಲೆಕ್ಷನ್ ಪ್ರೊಸೀಜರು ಆ ಥರ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರು ನಿಮಗೆ ಅವರು ಟೆಲಿಫೋನಲ್ಲಿ ಅಥವಾ ಇಮೇಲ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ತಾ ಇರ್ತಾರೆ ವಿಷಯನ. ಸೊ ಈ ವಿಷಯ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದ್ಕೊಂಡಿದ್ದೀನಿ. ಈ ಥರ ನಿಮಗೆ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ವಿಷಯಗಳನ್ನು ಕೊಡ್ತಾ ಇರ್ತೀನಿ, ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಇದನ್ನು ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮುಂದಿನ ಸ್ಕಾಲರ್ಶಿಪ್ ಅಪ್ಡೇಟಲ್ಲಿ ಸಿಗೋಣ. ಬಾಯ್.